ನಮಸ್ತೆ ಫ್ರೆಂಡ್ಸ್, ನಾನು ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್, ಜಿಎಫ್ಜಿಸಿ, ಚನ್ನಪಟ್ಟಣ. ಥರ್ಡ್ ಸೆಮ್ ಬಿ ಕಾಮ್ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟಲ್ಲಿ 20ನೇ ಸೆಷನ್ ಇದು. ಈ ಸೆಷನ್ನಲ್ಲಿ ನಾನು ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಈ ಟಾಪಿಕ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ, ಶೇರ್ ವ್ಯಾಲ್ಯೂಯೇಷನ್ ಕುರಿತಂತೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾಪ್ಟರ್ನ ಉದ್ದೇಶಗಳೇನಂದ್ರೆ, ಶೇರ್ ವ್ಯಾಲ್ಯೂಯೇಷನ್ ಕಾನ್ಸೆಪ್ಟ್ ಅನ್ನ ನಿಮ್ಗೆ ಪರಿಚಯಿಸೋದು, ಹಾಗೆನೆ ಅದಕ್ಕೆ ಬೇಕಾಗಿರುವಂತ ಕ್ಯಾಲ್ಕುಲೇಷನ್ಸ್ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸೋದು, ಮತ್ತೆ ಅರ್ನಿಂಗ್ಸ್ ಮಾಡೆಲ್ ಮತ್ತೆ ಡಿವಿಡೆಂಡ್ ಮಾಡೆಲ್ ಅಂತ ಇದೆ. ಸೊ ಎರಡೂ ಮಾಡೆಲ್ಸ್ ಅಲ್ಲಿ ಹೇಗೆ ಶೇರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ವರ್ಕ್ಔಟ್ ಮಾಡೋದು. ಸೊ ಸೆಷನ್ ಔಟ್ಕಮ್ಸ್, ಸೊ ಬೇರೆ ಬೇರೆ ಮಾಡೆಲ್ಸ್ ಅಲ್ಲಿ ಹೇಗೆ ಶೇರ್ ವ್ಯಾಲ್ಯೂಯೇಷನ್ ಮಾಡೋದು ಅನ್ನೋದನ್ನ ತಿಳ್ಕೊತೀರಾ. ಹಾಗೇನೆ ಬೇರೆ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡೋದನ್ನ ತಿಳ್ಕೊತೀರಾ. ಸೊ ಈಕ್ವಿಟಿ ಶೇರ್ ವ್ಯಾಲ್ಯೂಯೇಷನ್, ಶೇರ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಇಟ್ ಇಸ್ ಅ ಶೇರ್ ಇನ್ ಶೇರ್ ಕ್ಯಾಪಿಟಲ್ ಆಫ್ ಎ ಕಂಪನಿ. ಇಲ್ಲಿ ಎರಡ್ ತರ ಇದೆ, ಈಕ್ವಿಟಿ ಶೇರ್ಸ್ ಮತ್ತೆ ಪ್ರಿಫರೆನ್ಸ್ ಶೇರ್ಸ್. ಈಕ್ವಿಟಿ ಶೇರ್ಸ್ ಅಂದ್ರೆ ಅದು ಓನರ್ಶಿಪ್ ಕ್ಯಾಪಿಟಲ್. ಈಕ್ವಿಟಿ ಶೇರ್ ಹೋಲ್ಡರ್ ಇಸ್ ಅ ಓನರ್ ಆಫ್ ದ ಕಂಪನಿ, ಪಾರ್ಷಿಯಲ್ ಓನರ್ ಆಫ್ ದ ಕಂಪನಿ. ಆದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅವ್ರಿಗೆ ವೋಟಿಂಗ್ ರೈಟ್ಸ್ ಇರೋದಿಲ್ಲ, ಮತ್ತೆ ಅವರು ಓನರ್ಸ್ ಅಂತ ಆಗೋದಿಲ್ಲ. ಆದರೆ ಅವರ ಡಿವಿಡೆಂಡ್ ಪೇಮೆಂಟ್ ವಿಷಯ ಬಂದಾಗ ಅಥವಾ ಅವರ ಕ್ಯಾಪಿಟಲ್ ರೀಪೇಮೆಂಟ್ ವಿಷಯ ಬಂದಾಗ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಆದ್ರಿಂದ ಅವರನ್ನ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂತ ಕರೀತಾರೆ. ಸೊ ಅದು ಮೇನ್ ಡಿಫರೆನ್ಸ್ ಈಕ್ವಿಟಿ ಶೇರ್ಸ್ಗೂ ಮತ್ತೆ ಪ್ರಿಫರೆನ್ಸ್ ಶೇರ್ಸ್ಗೂ. ಸೊ ಈಕ್ವಿಟಿ ಶೇರ್ ಇಸ್ ಎ ಶೇರ್ ಇನ್ ದ ಓನರ್ಶಿಪ್ ಕ್ಯಾಪಿಟಲ್ ಆಫ್ ಎ ಕಂಪನಿ. ಈಕ್ವಿಟಿ ಶೇರ್ ಹೋಲ್ಡರ್ ಹ್ಯಾಸ್ ವೋಟಿಂಗ್ ರೈಟ್ಸ್. ಈಕ್ವಿಟಿ ಶೇರ್ ಹೋಲ್ಡರ್ ಇಸ್ ಅ ಪಾರ್ಷಿಯಲ್ ಓನರ್ ಆಫ್ ದ ಕಂಪನಿ. ಸೊ ಅವ್ರಿಗೆ ವೋಟಿಂಗ್ ರೈಟ್ಸ್ ಇರುತ್ತೆ, ಮತ್ತೆ ದೇ ಆರ್ ಎಂಟೈಟಲ್ ಟು ಡಿವಿಡೆಂಡ್ ಇನ್ ಕೇಸ್ ಆಫ್ ಪ್ರಾಫಿಟ್ಸ್. ಹಾಗೇನೆ ಇಪಿಎಸ್ ಅಂತ ಒಂದು ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅರ್ನಿಂಗ್ಸ್ ಪರ್ ಶೇರ್ ಅಂತ. ಅಂದ್ರೆ ಟೋಟಲ್ ಅರ್ನಿಂಗ್ಸ್ ಆಫ್ ದ ಕಂಪನಿ ಇನ್ ಅ ಫೈನಾನ್ಷಿಯಲ್ ಇಯರ್ ಡಿವೈಡೆಡ್ ಬೈ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್. ಸೊ ಕಂಪನಿಯ ಇಡೀ ಅರ್ನಿಂಗ್ಸ್ ಏನಿದೆ ಡಿವೈಡೆಡ್ ಬೈ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್. ಅದ ಮಾಡಿದ್ರೆ ಪ್ರತಿ ಶೇರ್ಗೆ ಎಷ್ಟು ಅರ್ನಿಂಗ್ಸ್ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಪ್ರತಿಯೊಬ್ಬ ಈಕ್ವಿಟಿ ಶೇರ್ ಹೋಲ್ಡರು ಕೂಡ ತನ್ನ ಹತ್ರ ಇರುವಂತ ಒಂದೊಂದು ಈಕ್ವಿಟಿ ಶೇರ್ಗೂ ಎಷ್ಟು ಅರ್ನಿಂಗ್ಸ್ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಮಾರ್ಕೆಟ್ ವ್ಯಾಲ್ಯೂ ಕೂಡ ಇದ್ರ ಮೇಲೆ ಬೇಸ್ ಆಗಿದೆ, ಇಪಿಎಸ್ ಮೇಲೆ. ಯಾವಾಗ ಇಪಿಎಸ್ ಪಾಸಿಟಿವ್ ಆಗಿರುತ್ತೋ, ಚೆನ್ನಾಗಿರುತ್ತೋ, ಆಗ ಮಾರ್ಕೆಟ್ ವ್ಯಾಲ್ಯೂನು ಕೂಡ ಚೆನ್ನಾಗಿರುತ್ತೆ ಕಂಪ್ನಿಗೆ. ಡಿಪಿಎಸ್ ಡಿವಿಡೆಂಡ್ ಪರ್ ಶೇರ್. ಸೊ ಡಿವಿಡೆಂಡ್ ಏನು ಡಿಕ್ಲೇರ್ ಮಾಡಿದೆ ಕಂಪನಿ ಪ್ರತಿ ಶೇರ್ಗೆ, ಅದು ಅದನ್ನ ಡಿಪಿಎಸ್ ಅಂತೀವಿ, ಡಿವಿಡೆಂಡ್ ಪರ್ ಶೇರ್. ಸೊ ಶೇರ್ಸ್ ಮೇ ಬಿ ವ್ಯಾಲ್ಯೂಡ್ ಬೇಸ್ಡ್ ಆನ್ ಈದರ್ ಇಪಿಎಸ್ ಮಾಡೆಲ್ ಆರ್ ಡಿಪಿಎಸ್ ಮಾಡೆಲ್. ಸೊ ಡಿವಿಡೆಂಡ್ ಬೇಸ್ ಮೇಲೂ ಶೇರ್ಸ್ ಅನ್ನ ವ್ಯಾಲ್ಯೂ ಮಾಡಬಹುದು, ಅಥವಾ ಅರ್ನಿಂಗ್ಸ್ ಬೇಸ್ ಮೇಲೂ ವ್ಯಾಲ್ಯೂ ಮಾಡಬಹುದು. ಸೊ ಈಕ್ವಿಟಿ ಶೇರ್ ವ್ಯಾಲ್ಯೂಯೇಷನ್ ಮಾಡೆಲ್ಸ್, ಮೊದಲು ನಾವು ಡಿವಿಡೆಂಡ್ ಬೇಸ್ಡ್ ಮಾಡೆಲ್ ಅನ್ನ ತಗೊಂಡಿದ್ದೀವಿ ಫಸ್ಟ್ ಟೂ ರೋಸ್ ಅಲ್ಲಿ. ಸೊ ಇಲ್ಲಿ
ನಾವು ಡಿವಿಡೆಂಡ್ ತಗೊಂಡಿದ್ದೀವಿ ಮತ್ತೆ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ತಗೊಂಡಿದ್ದೀವಿ ಸೊ ಡ್ಯೂ 1 ಅಂದ್ರೆ ಡಿವಿಡೆಂಡ್ ಡಿಕ್ಲೇರ್ಡ್ ಫಾರ್ ಇಯರ್ 1 ಕೆ ಅಂದ್ರೆ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಅಂದ್ರೆ ಶೇರ್ ಹೋಲ್ಡರ್ಸ್ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ P0 ಅಂದ್ರೆ ಪ್ರೈಸ್ ಆಫ್ ಈಕ್ವಿಟಿ ಶೇರ್ ಅಟ್ ಟೈಮ್ 0 ಅಂದ್ರೆ ಪ್ರೆಸೆಂಟ್ ಅಂತ 0 ಅಂದ್ರೆ ಪ್ರೈಸ್ ಆಫ್ ಈಕ್ವಿಟಿ ಶೇರ್ ಅಟ್ ಪ್ರೆಸೆಂಟ್ ಅಥವಾ ವ್ಯಾಲ್ಯೂ ಅಷ್ಟು ಇರಬೇಕು ಅಂತ ಅರೆ ತುಂಬಾ ಸರಿ ಏನಾಗುತ್ತೆ ಅಷ್ಟು ಇರಲ್ಲ ಮಾರ್ಕೆಟ್ ವ್ಯಾಲ್ಯೂನೇ ಬೇರೆ ಇರುತ್ತೆ ವ್ಯಾಲ್ಯೂನೇ ಬೇರೆ ಇರುತ್ತೆ ಸೋ ನಾವು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋದು ಅರ್ನಿಂಗ್ಸ್ ಬೇಸಿಸ್ ಮೇಲೆ ಮಾಡ್ತೀವಿ ಅಥವಾ ಡಿವಿಡೆಂಡ್ ಬೇಸಿಸ್ ಮೇಲೆ ಮಾಡ್ತೀವಿ ಸೋ ಈ ವ್ಯಾಲ್ಯೂ ಮತ್ತೆ ಮಾರ್ಕೆಟ್ ಪ್ರೈಸ್ ಎರಡು ವ್ಯತ್ಯಾಸ ಇರುತ್ತೆ ಬಿಕಾಸ್ ಆಫ್ ಸೋ many ಅದರ್ ಫ್ಯಾಕ್ಟರ್ಸ್ ಆದ್ರೆ ಕಾನ್ಸ್ಟಂಟ್ ಡಿವಿಡೆಂಡ್ ವ್ಯಾಲ್ಯೂಯೇಷನ್ ಮಾಡೆಲ್ ಅಂದ್ರೆ ಡಿವಿಡೆಂಡ್ ಅಷ್ಟೇ ಇರುತ್ತೆ ಬದಲಾಗೋದೇ ಇಲ್ಲ ಅಂತ ಅಸ್ಯೂಮ್ ಮಾಡ್ಕೊಂಡು ನೀವೇನಾದರೂ ಶೇರ್ ವ್ಯಾಲ್ಯೂಯೇಷನ್ ಮಾಡೋದಾದ್ರೆ ಈ ಫಾರ್ಮುಲಾನ ಯೂಸ್ ಮಾಡಬಹುದು ಡಿವ್ 1 ಬೈ ಕೆ ಸೋ ಡಿವಿಡೆಂಡ್ ಡಿಕ್ಲೇರ್ಡ್ ಫಾರ್ ಇಯರ್ 1 ಡಿವೈಡೆಡ್ ಬೈ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ನೆಕ್ಸ್ಟ್ ಕಾನ್ಸ್ಟಂಟ್ ಗ್ರೋತ್ ಡಿವಿಡೆಂಡ್ ಮಾಡೆಲ್ ಅಂತ ತಗೊಂಡ್ರೆ ಇಲ್ಲಿ ಜಿ ಅಂತ ತಗೋತೀವಿ ದಿಸ್ ಇಸ್ ಗ್ರೋತ್ ರೇಟ್ ಅಂದ್ರೆ ಡಿವಿಡೆಂಡ್ ಇಷ್ಟು ಪರ್ಸೆಂಟ್ ಗ್ರೋತ್ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ 5% ಪ್ರತಿ ವರ್ಷ 5% ಜಾಸ್ತಿ ಆಗ್ತಾ ಹೋಗುತ್ತೆ ಡಿವಿಡೆಂಡ್ ಅಂತ ಅಸ್ಯೂಮ್ ಮಾಡ್ಕೊಂಡು ಏನಾದರೂ ಶೇರ್ ವ್ಯಾಲ್ಯೂಯೇಷನ್ ಮಾಡೋದಾದ್ರೆ ಇದು ಫಾರ್ಮುಲಾ ಸೆಕೆಂಡ್ ರೋ ನಲ್ಲಿ ಇರೋದು ಡಿವ್ 1 ಡಿವೈಡೆಡ್ ಬೈ ಕೆ ಮೈನಸ್ ಜಿ ಸೊ ಕೆ ಅಂದ್ರೆ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಮೈನಸ್ ಗ್ರೋತ್ ರೇಟ್ 5% ಅಂತ ಹೇಳದ್ನಲ್ಲ ಸೆವೆನ್ ಡೆಸಿಮಲ್ಸ್ ಅಲ್ಲಿ ತಗೋಬೇಕು ನೀವು ಇಲ್ಲೂ ಅಷ್ಟೇ ಮತ್ತೆ ಮೊದಲೇ ಇಲ್ಲೂ ಅಷ್ಟೇ ಡೆಸಿಮಲ್ಸ್ ಅಲ್ಲಿ ತಗೋಬೇಕು ನೀವು ಆಯ್ತಾ ಸೊ P0 ಪ್ರೈಸ್ ಆಫ್ ಈಕ್ವಿಟಿ ಶೇರ್ ಅಥವಾ ಈಕ್ವಿಟಿ ಶೇರ್ ವ್ಯಾಲ್ಯೂ ನೆಕ್ಸ್ಟ್ ಅರ್ನಿಂಗ್ಸ್ ಕ್ಯಾಪಿಟಲೈಸೇಷನ್ ಬಂದ್ರೆ ಅರ್ನಿಂಗ್ಸ್ ಕ್ಯಾಪಿಟಲೈಸೇಷನ್ ಸೊ ಸ್ವಲ್ಪ ಲೆಂತಿ ಇದೆ ಇಪಿಎಸ್ 1 ಇಂಟು 1 ಮೈನಸ್ ಬಿ ಡಿವೈಡೆಡ್ ಬೈ ಕೆ ಮೈನಸ್ ಆರ್ ಓ ಇ ಇಂಟು ಬಿ ಸೊ ಇಪಿಎಸ್ ಅಂದ್ರೆ ಅರ್ನಿಂಗ್ಸ್ ಪರ್ ಶೇರ್ ಫಾರ್ ಇಯರ್ 1 1 ಮೈನಸ್ ಬಿ ಬಿ ಅಂದ್ರೆ ಇಲ್ಲಿ ರಿಟೆನ್ಷನ್ ರೇಷಿಯೋ ಈಗ ಕಂಪನಿ ಒಂದಷ್ಟು ಅರ್ನಿಂಗ್ಸ್ ಅನ್ನ ಮಾಡುತ್ತೆ ಒಂದು ವರ್ಷದಲ್ಲಿ ಆ ಟೋಟಲ್ ಅರ್ನಿಂಗ್ಸ್ ಅಲ್ಲಿ ಎಷ್ಟನ್ನ ಡಿವಿಡೆಂಡ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಎಷ್ಟನ್ನ ತಾನೇ ರಿಟೈನ್ ಮಾಡ್ಕೊಳ್ಳುತ್ತೆ ಯಾಕೆ ರಿಟೈನ್ ಮಾಡ್ಕೊಳ್ಳುತ್ತೆ ಅಂದ್ರೆ ಮುಂದೆ ಏನಾದರೂ ಪ್ರಾಜೆಕ್ಟ್ ಸಿಗ್ಬೇಕಾಗ್ಬೋದು ಅಥವಾ ಮುಂದೆ ಏನಾದರೂ ಹೊಸ ಬಿಸ್ನೆಸ್ ಕೈ ಹಾಕಿದ್ರೆ ಎಕ್ಸ್ಪ್ಯಾನ್ಷನ್ ಮಾಡೋದಾದ್ರೆ ಸೊ ಇದಕ್ಕೆಲ್ಲ ಬೇಕಾಗುತ್ತೆ ಸೊ ಅದಕ್ಕೆ ಒಂದಷ್ಟು ಇಟ್ಕೋಬೇಕು ರಿಟೈನ್ಡ್ ಅರ್ನಿಂಗ್ಸ್ ಅಂತ ಹೇಳ್ತೀವಿ ಸೊ ಎಷ್ಟು ಪ್ರಪೋರ್ಷನ್ ಅಲ್ಲಿ ಅದು ರಿಟೈನ್ಡ್ ಅರ್ನಿಂಗ್ಸ್ ಮಾಡ್ಕೊಂಡಿದೆ ಅನ್ನೋದು ರಿಟೆನ್ಷನ್ ರೇಷಿಯೋ ಫಾರ್ ಎಕ್ಸಾಂಪಲ್ ಬಿ ಇಸ್ ಈಕ್ವಲ್ ಟು 0.4 ಅಂದ್ರೆ ಏನರ್ಥ 0.4 ಅಥವಾ 0.40 ಅಂದ್ರೆ 40% ನ ರಿಟೈನ್ ಮಾಡ್ಕೊಂಡಿದೆ ಇನ್ ಮಿಕ್ಕಿದ 60% ನ ಡಿವಿಡೆಂಡ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದೆ ಅಂತ ಸೊ ಅದು ಡೆಸಿಮಲ್ಸ್ ಅಲ್ಲಿ 1 ಮೈನಸ್ ಬಿ ಕೆ ಮೈನಸ್ ಆರ್ ಓ ಇ ಸೊ ಕೆ ಅಂದ್ರೆ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಆರ್ ಓ ಇ ಅಂದ್ರೆ ರಿಟರ್ನ್ ಆನ್ ಈಕ್ವಿಟಿ ಇಂಟು ಬಿ ಮತ್ತೆ ಅದೇ ತಗೋಬೇಕು ರಿಟೆನ್ಷನ್ ರೇಷಿಯೋ ಸೊ ದಿಸ್ ಈಸ್ ದ ಫಾರ್ಮುಲಾ ಬೇಸ್ಡ್ ಆನ್ ಅರ್ನಿಂಗ್ಸ್ ಕ್ಯಾಪಿಟಲೈಸೇಷನ್ ಮಾಡೆಲ್ ಇಪಿಎಸ್ 1 ಇಂಟು 1 ಮೈನಸ್ ಬಿ ಬೈ ಕೆ ಮೈನಸ್ ಆರ್ ಓ ಇ ಇಂಟು ಬಿ
ಸೊ ಕ್ವೆಶ್ಚನ್ ಅಲ್ಲಿ ಯಾವ ತರ ಕೇಳಿದರೆ ಯಾವ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡೋದು ಕೇಳಿದರೆ ಅನ್ನೋದ್ರ ಮೇಲೆ ನೀವು ಫಾರ್ಮುಲಾನ ಅಪ್ಲೈ ಮಾಡಬೇಕು ಕಾನ್ಸ್ಟೆಂಟ್ ಡಿವಿಡೆಂಡ್ ವ್ಯಾಲ್ಯೂಯೇಷನ್ ಅಂತ ಏನಾದರೂ ಕೇಳಿದರೆ ಡಿವಿಡೆಂಡ್ ಅಷ್ಟೇ ಇರುತ್ತೆ ಏನು ಗ್ರೋತ್ ಆಗೋದೇ ಇಲ್ಲ ಅಂತ ಕಾನ್ಸ್ಟೆಂಟ್ ಡಿವಿಡೆಂಡ್ ಆಗ ಫಸ್ಟ್ ಒನ್ ಯೂಸ್ ಮಾಡಬೇಕು ಫಸ್ಟ್ ರೋ ನಲ್ಲಿ ಇದೆಯಲ್ಲ ಅದನ್ನ ಯೂಸ್ ಮಾಡಬೇಕು ಕಾನ್ಸ್ಟೆಂಟ್ ಗ್ರೋತ್ ಡಿವಿಡೆಂಡ್ ಯಾವಾಗ ಪ್ರತಿ ವರ್ಷ ಡಿವಿಡೆಂಡ್ ಇಷ್ಟು ಪರ್ಸೆಂಟ್ ಗ್ರೋತ್ ಆಗ್ತಾ ಹೋಗುತ್ತೆ ಅಂತ ಏನಾದರೂ ಕೊಟ್ಟಿದ್ರೆ ಆಗ ಇದನ್ನ ಯೂಸ್ ಮಾಡಬೇಕು ಅರ್ನಿಂಗ್ಸ್ ಕ್ಯಾಪಿಟಲೈಸೇಷನ್ ಆದರೂ ಕೇಳಿದ್ರೆ ಇಪಿಎಸ್ ಎಲ್ಲ ಕೊಟ್ಟು ಆಗ ಇದನ್ನ ಯೂಸ್ ಮಾಡಬೇಕು ಸೊ ಒಂದು ಪ್ರಾಬ್ಲಮ್ ನೋಡೋಣ ಡಿವಿಡೆಂಡ್ ಆಫ್ ಸಿಕ್ಸ್ ರುಪೀಸ್ ಪರ್ ಶೇರ್ ಪೇ ಮಾಡ್ತಾ ಇದಾರೆ ಡಿವಿಡೆಂಡ್ ಇಟ್ ಇಸ್ ಎಕ್ಸ್ಪೆಕ್ಟೆಡ್ ದಟ್ ಡಿವಿಡೆಂಡ್ ಆಫ್ ದ ಕಂಪನಿ ಈಸ್ ಗೋಯಿಂಗ್ ಟು ಗ್ರೋ ಅಟ್ 5% ಗ್ರೋ ಆಗುತ್ತೆ ಪ್ರತಿ ವರ್ಷ ಫಾರ್ ಎವರ್ ಇನ್ ದ ಕಮಿಂಗ್ ಇಯರ್ಸ್ ಇಫ್ ದ ಇನ್ವೆಸ್ಟರ್ಸ್ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಈಸ್ 20% ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ಎಲ್ಲಾ ಇನ್ಫಾರ್ಮೇಶನ್ ಇದೆ ಸೊ ಫಾರ್ಮುಲಾ ಅಪ್ಲೈ ಮಾಡೋಣ ಇದಕ್ಕೆ ಕಾನ್ಸ್ಟೆಂಟ್ ಗ್ರೋತ್ ಡಿವಿಡೆಂಡ್ ಮಾಡೆಲ್ ಯೂಸ್ ಮಾಡಬೇಕು ಯಾಕಂದ್ರೆ ಕ್ವೆಶ್ಚನ್ ಅಲ್ಲಿ ಕೊಟ್ಟಿರೋ ಪ್ರಕಾರ ಡಿವಿಡೆಂಡ್ 5% ಗ್ರೋತ್ ಆಗ್ತಾ ಹೋಗುತ್ತೆ ಪ್ರತಿ ವರ್ಷ ಫಾರ್ ಎವರ್ ಆಯ್ತಾ ಸೊ ಅದರಿಂದ ಕಾನ್ಸ್ಟೆಂಟ್ ಗ್ರೋತ್ ಡಿವಿಡೆಂಡ್ ಡಿವಿಡೆಂಡ್ ಬೇಸ್ ಮಾಡೆಲ್ ಇದು ಡಿವಿಡೆಂಡ್ ಕೊಟ್ಟಿರೋದ್ರಿಂದ ಡಿವಿಡೆಂಡ್ ಬೇಸ್ ಮಾಡೆಲ್ ಸೊ ಇದನ್ನ ಯೂಸ್ ಮಾಡಿ ಡಿವ್ 1 by k minus g so dividend declared for year 1 is 6 rupees divided by required rate of return is 20% so 20 by 100 decimals al tagobek idna 0.20 minus 0.05 so growth rate to 0.05 5% alwa so 5 by 100 so evaluate maadi 6 divided by 0.15 ಆಗುತ್ತೆ ಸೊ 40 ರುಪೀಸ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ಈಸ್ 40 ರುಪೀಸ್ ಪೇಯಿಂಗ್ ಎ ಡಿವಿಡೆಂಡ್ ಆಫ್ 6 ಪರ್ ಇಕ್ವಿಟಿ ಶೇರ್ ಎಕ್ಸ್ಪೆಕ್ಟೆಡ್ ದಟ್ ಡಿವಿಡೆಂಡ್ ಈಸ್ ನಾಟ್ ಗೋಯಿಂಗ್ ಟು ಚೇಂಜ್ ಇನ್ ದ ಕಮಿಂಗ್ ಇಯರ್ಸ್ ಅಂದ್ರೆ ಕಾನ್ಸ್ಟೆಂಟ್ ಡಿವಿಡೆಂಡ್ ಆಯ್ತಿದ್ದು ಅಷ್ಟೇ ಡಿವಿಡೆಂಡ್ ಇರುತ್ತೆ ಎಷ್ಟು ವರ್ಷ ಆದ್ರೂ ಇನ್ವೆಸ್ಟರ್ಸ್ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಈಸ್ 20% Calculate the value of equity share. Par value of share is rupees 100. So, ಇಲ್ಲಿ constant dividend valuation model use ಮಾಡಬೇಕು. ಯಾಕಂದ್ರೆ growth rate ಅಂತ ಕೊಟ್ಟಿಲ್ಲ ಅವರು. It is not going to change in the coming years ಅಂತ ಹೇಳಿದ್ದಾರೆ. So, ಅದರಿಂದ growth ಆಗೋದಿಲ್ಲ dividend ಅಷ್ಟೇ ಇರುತ್ತೆ. So, ಅದರಿಂದ constant dividend model ಅನ್ನ use ಮಾಡಬೇಕು. So, just simple. Div 1 by K. ಸೊ ಡಿವಿಡೆಂಡ್ ಡಿಕ್ಲೇರ್ ಫಾರ್ ಇಯರ್ 1 ಬೈ ಕೆ ಸೊ 6 ರುಪೀಸ್ ಡಿಕ್ಲೇರ್ ಮಾಡಿದರೆ ಡಿವೈಡೆಡ್ ಬೈ 0.20 ದಿಸ್ ಇಸ್ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಸೊ ಇದು ಮಾಡಿದ್ರೆ ಎಷ್ಟು ಸಿಗುತ್ತೆ 30 ರುಪೀಸ್ ಸಿಗುತ್ತೆ ಸೊ 30 ರುಪೀಸ್ ಇಸ್ ದ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ಬೇಸ್ಡ್ ಆನ್ ಕಾನ್ಸ್ಟೆಂಟ್ ಡಿವಿಡೆಂಡ್ ಮಾಡೆಲ್ ಲೈಟ್ ಲಿಮಿಟೆಡ್ ಪೇಯಿಂಗ್ ಎ ಡಿವಿಡೆಂಡ್ 10 per share ಡಿವಿಡೆಂಡ್ ನಾಟ್ Dividend is going to grow at 6% forever in the coming years. If the investor's required rate of return is 18%, calculate the value of equity share. So, idukku navu constant growth dividend model use martivi. Yakandre growth rate kottidare 6% rate alli growth aagta hogutte prati varsha dividend anta. So, adarinda K minus G ಯೂಸ್ ಮಾಡ್ತೀವಿ ಸೊ ಡಿವಿಡೆಂಡ್ 1 ಅಂದ್ರೆ ಏನು 10 ರುಪೀಸ್ ಡಿಕ್ಲೇರ್ ಮಾಡಿದ್ದಾರೆ ಸೊ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಇಸ್ 18% ಸೊ 0.18 ಮೈನಸ್ 0.06 ದಿಸ್ ಇಸ್ ಗ್ರೋತ್ ರೇಟ್ ಸೊ ಇದು ಮಾಡಿ 10 by 0.12 ಸೊ ವ್ಯಾಲ್ಯೂ ಆಫ್ ದ ಇಕ್ವಿಟಿ ಶೇರ್ ಈಸ್ 83.33 ಸೊ MCQs What is the major difference between a bond and a equity share? Bond matte equity share madhye difference eno?
ಆಪ್ಷನ್ ಬಿ ಅಲ್ವಾ. ಬಾಂಡ್ ಇಸ್ ಅ ಡೆಟ್, ಈಕ್ವಿಟಿ ಶೇರ್ ಇಸ್ ಅ ಓನರ್ಶಿಪ್ ಕ್ಯಾಪಿಟಲ್. ಮತ್ತೆ ಬಾಂಡ್ಗೆ ವೋಟಿಂಗ್ ರೈಟ್ಸ್ ಇರೋದಿಲ್ಲ, ಈಕ್ವಿಟಿ ಶೇರ್ಸ್ಗೆ ವೋಟಿಂಗ್ ರೈಟ್ಸ್ ಇರುತ್ತೆ. ವಾಟ್ ಇಸ್ ದ ಬೇಸಿಸ್ ಫಾರ್ ಕಂಪ್ಯೂಟಿಂಗ್ ಶೇರ್ ವ್ಯಾಲ್ಯೂ? ಡಿವಿಡೆಂಡ್ ಆರ್ ಅರ್ನಿಂಗ್ಸ್ ಅಲ್ವಾ. ಇಲ್ಲಿ ಇಂಟ್ರೆಸ್ಟ್ ಅಂತ ಬರಲ್ಲ, ಓನರ್ಶಿಪ್ ಬೇಸ್ ಮೇಲೆ ಮಾಡಲ್ಲ. ವಾಟ್ ಡು ಯು ಮೀನ್ ಬೈ ಝೀರೋ ಡಿವಿಡೆಂಡ್ ಗ್ರೋತ್ ಮಾಡೆಲ್? ಸೇಮ್ ಅಮೌಂಟ್ ಆಫ್ ಡಿವಿಡೆಂಡ್ ಪೇಯ್ಡ್ ಎವ್ರಿ ಇಯರ್ ಅಲ್ವಾ. ಝೀರೋ ಗ್ರೋತ್ ಅಂದ್ರೆ ಡಿವಿಡೆಂಡ್ ಏನು ಗ್ರೋತ್ ಆಗೋದಿಲ್ಲ ಅಂತ, ಅದೇ ಡಿವಿಡೆಂಡ್ ನ ಕೊಡ್ತಾರೆ ಎಷ್ಟು ವರ್ಷ ಆದ್ರೂ. ಸೊ ಝೀರೋ ಗ್ರೋತ್, ಡಿವಿಡೆಂಡ್ ಡಸ್ ನಾಟ್ ಗ್ರೋ. ವಾಟ್ ಇಸ್ ಆರ್ ಒ ಇ? ರಿಟರ್ನ್ ಆನ್ ಈಕ್ವಿಟಿ. ವಾಟ್ ಈಸ್ ವೇರಿಯಬಲ್ ಡಿವಿಡೆಂಡ್ ಗ್ರೋತ್ ಮಾಡೆಲ್? ವೇರಿಯಬಲ್ ಗ್ರೋತ್ ಏನು? ಡಿವಿಡೆಂಡ್ ಗ್ರೋಸ್ ಅಟ್ ವೇರಿಯಬಲ್ ರೇಟ್ಸ್ ಇನ್ ಕಮಿಂಗ್ ಇಯರ್ಸ್. ಅಂದ್ರೆ ಒಂದೇ ತರ ಡಿವಿಡೆಂಡು ಬೆಳೀತಾ ಹೋಗಲ್ಲ, ಬೇರೆ ಬೇರೆ ರೇಟ್ಸ್ ಅಲ್ಲಿ ಅದು ಬೆಳೀತಾ ಹೋಗುತ್ತೆ. ಒಂದ್ ವರ್ಷ 10% ಗ್ರೋ ಆದ್ರೆ ಇನ್ನೊಂದು ವರ್ಷ 5% ಗ್ರೋ ಆಗುತ್ತೆ ಹಾಗೆ. ದೀಸ್ ಆರ್ ದ ರೆಫರೆನ್ಸಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್. ಹ್ಯಾಪಿ ಸ್ಟಡೀಸ್.